ಈ ಸಮಾರಂಭ ನನ್ನ ಮೊಮ್ಮಗ ಆದಿತ್ಯನ ಪುಸ್ತಕದ ಬಿಡುಗಡೆಗೋಸ್ಕರ ಅದು ಅಲ್ಲದೆ ಈಗಾಗಲೇ ತಡವಾಗಿದೆ ಆಮೇಲೆ ಚಕ್ಕೋರಿ ನಿಮ್ಗಳ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಲ್ಲ ಆದರೆ ಆದಿತ್ಯನ ಜೊತೆಲಿ ಇರೋದಕ್ಕೆ ಬಂದಿದ್ದಾಳೆ ಅಲ್ವಾ ಚಕ್ಕೋರಿ ಈ ಪುಸ್ತಕ ಬರ್ತಿದ್ದು ನಾನಲ್ಲ ಯಾರು ಬರ್ತವರು ಅವರನ್ನ ಕೇಳಿ ಆದರೆ ಒಂದು ನಿಮಿಷ ನಿಮ್ಮ ಕೊನೆ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ ಕೊಡ್ತೀನಿ ನಿಮ್ಮ ಕೊನೆ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ ಕೊಡ್ತೀನಿ ಜಡ್ ಸಾಹೇಬ್ರೇ ಒಂದು ವೇಳೆ ನೀವು ಅನುಮತಿ ಕೊಟ್ರೆ ನಾನು ಇವರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅರೆ ಅದಕ್ಕೇನಂತೆ ಖಂಡಿತ ಚಕೋರಿ ನನ್ನನ್ನ ಸಾವಕಾರೆ ಅಂತ ಕರೆದಿದ್ದು ಯಾಕೆ ಅಂತಂದ್ರೆ ನನ್ನವರು ನನ್ನ ಹಳ್ಳಿ ಜನ ನನ್ನ ಪ್ರಾಂತ್ಯದವರು ನನಗೆ ತುಂಬಾ ಗೌರವ ಕೊಡ್ತಾರೆ ನನ್ನ ಅನ್ನದಾತ ಅಂತಾರೆ ಅಷ್ಟಕ್ಕೂ ನಾನವರಿಗೆ ತುಂಬಾ ಸಲ ಹೇಳಿದ್ದೀನಿ ನೋಡಿ ನನ್ನ ನೀವುಗಳು ಸಾಹುಕಾರರೇ ಅಂತ ಕರಿಬೇಡಿ ಅಂತ ನಾನು ಅವರೆಲ್ಲರ ಸೇವಕ ಆದ್ರೆ ಏನು ಮಾಡ್ಲಿ ಅವರ ಮನಸಲ್ಲಿ ನನ್ನ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ ಅದಕ್ಕೆ ಅವರು ನನ್ನ ಸಾಹುಕಾರರೇ ಅಂತ ಕರೀತಾರೆ ಅದಕ್ಕೆ ನಾನು ಏನು ಮಾಡಕಾಗುತ್ತೆ ಹೇಳಿ ಆದ್ರೆ ಅಣ್ಣವರೇ ಬೇಗ ಮುಗಿಸಿ ನಾನು ದೂರದಿಂದ ಓಡಿ ಓಡಿ ಬಂದಿದ್ದೀನಿ ಬಿಡುಗಡೆಗೆ ತಡ ಆಗಬಾರದು ಅಂತ ನೀವೀಗ ಪುಸ್ತಕದ ಕಡೆ ಗಮನ ಕೊಡಿ ಈ ಪುಸ್ತಕ ಬಿಡುಗಡೆ ಆದ್ರೆ ಆದಿತ್ಯ ಕವಿತೆ ಓದಿ ಹೇಳಕಾಗುತ್ತೆ ಅಣ್ಣವರು ಎಷ್ಟು ಸುಲಭವಾಗಿ ಪ್ರಶ್ನೆಗಳನ್ನು ತಿರುಗಿಸ್ಬಿಟ್ರಲ್ವಾ ಆ ಹುಡುಗಿಗಂತೂ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಈಗ ನಾನು ಶ್ರೀ ಕಮಲ್ ನಾರಾಯಣ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ ಅವರು ಆದಿತ್ಯನ ಪುಸ್ತಕನ ಬಿಡುಗಡೆ ಮಾಡಬೇಕು ಅಂತ ನಿಮ್ಮೆಲ್ಲರ ಒಪ್ಪಿಗೆ ಇದೆ ಅಂದ್ರೆ ನಾನು ಎರಡು ಮಾತು ಹೇಳ್ತೀನಿ ನನ್ನ ಪ್ರಕಾರ ನಮ್ಮ ಹುಡುಗಿ ಚಕೋರಿನೇ ಈ ಪುಸ್ತಕದ ನಿಜವಾದ ಅರ್ಥ ತಿಳಿಸಿದಾಳೆ ಈಗ ನೀವೇ ಹೇಳಿ ಇಷ್ಟು ಜನಜಂಗುಳಿ ಇರೋ ನಗರದಲ್ಲಿ ಅಪಾಯ ಆಗುತ್ತೆ ಅನ್ನೋ ಯೋಚನೆ ಕೂಡ ಮಾಡದೆ ನಮ್ಮ ಹುಡುಗಿ ಈ ಪುಸ್ತಕನ ತಗೊಂಡು ಸೇರ್ಬೇಕಾದ ಜಾಗಕ್ಕೆ ಬಂದಿದ್ದಾಳೆ ಇದಕ್ಕಿಂತ ದೊಡ್ಡ ಆದರ್ಶ ಬಾಲ್ಯ ಇನ್ನೇನಿರಕ್ ಸಾಧ್ಯ ಈ ಮಗುಗೆ ಜನ್ಮ ಕೊಟ್ಟ ತಂದೆ ತಾಯಿ ಧನ್ಯರು ನಾನು ಅವರಿಗೆ ಕೋಟಿ ಕೋಟಿ ಪ್ರಣಾಮ ಸಲ್ಲಿಸ್ತೀನಿ ಎಲ್ಲ ನಾಶ ಮಾಡ್ಬಿಡ್ತೀನಿ ನಾನು ಎಲ್ಲ ನಾಶ ಮಾಡ್ಬಿಡ್ತೀನಿ ಅವರ ಮನಸ್ಸಲ್ಲ ರಾಕ್ಷಸರು ರಾಕ್ಷಸರು ಏನು ಮಾಡ್ತಿದ್ದೀಯವ್ವ ಏನು ಮಾಡ್ತಿದ್ದೀಯ ನೀನು ಸುಮ್ಕಿರು ಸುಮ್ಕಿರುವ ಬಿಡವ್ವ ಎಲ್ಲಾನು ಮುಗಿಸ್ಬಿಡ್ತೀನಿ ನಾಶ ಮಾಡ್ಬಿಡ್ತೀನಿ ನಮ್ ಪ್ರಾಣಕ್ಕಿಂತ ಹೆಚ್ಚು ಬೆಲೆ ಬಾಳ್ತವೆ ಇದನ್ನ ಹಾಳು ಮಾಡದೆ ಅಂದ್ರೆ ಸಾವುಕಾರರು ನಮ್ ಚಕ್ಕವರಿನ ಕರ್ಕೊಂಡು ಹೋದಾಗೆ ಕಂಪ್ಲೀನು ಕರ್ಕೊಂಡು ಹೋಗ್ಬಿಡ್ತಾರೆ ನಂಗೆ ಏನು ಗೊತ್ತಾಯ್ತಾ ಇಲ್ಲ ನನ್ ಮಗಳು ಎಲ್ಲವಳೆ ಹೆಂಗವಳೆ ಬದುಕವಳು ಇಲ್ವೋ ಏನು ಗೊತ್ತಾಯ್ತಾ ಇಲ್ಲ ನನ್ಗೆ ಕಮಲ್ ನಾರಾಯಣರವರ ಪತ್ನಿ ಆಗಿರೋ ನಾನು ಅವ್ರ ಹತ್ರ ವಿನಂತಿಸ್ಕೋತಿದ್ದೀನಿ ಯಾವ ಪುಸ್ತಕನ ಇವರು ಬಿಡುಗಡೆ ಮಾಡ್ಬೇಕಿತ್ತೋ ಅದನ್ನ ನಮ್ಮ ಮುದ್ದಿನ ಮಗು ಚಕೋರಿ ಕೈಯಿಂದ ಮಾಡಿಸ್ಬೇಕು ta 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 ta
ಕಮಲ್ ನಾರಾಯಣರವರ ಪತ್ನಿ ಆಗಿರೋ ನಾನು ಅವರ ಹತ್ರ ವಿನಂತಿಸ್ಕೊತಿದ್ದೀನಿ. ಯಾವ ಪುಸ್ತಕನ ಇವರು ಬಿಡುಗಡೆ ಮಾಡಬೇಕಿತ್ತೋ ಅದನ್ನ ನಮ್ಮ ಮುದ್ದಿನ ಮಗು ಚಕೋರಿ ಕೈಯಿಂದ ಮಾಡಿಸಬೇಕು. ಎಷ್ಟು ಒಳ್ಳೆ ವಿಚಾರ ನಿಮ್ದು ಮಿಸ್ಸಸ್ ಎಂಪಿ ಅವರೇ. ವಾ ವಾ ವಾ, ಕೇಳಿಸ್ತ ನಿನ್ಗೆ ನನ್ನ ಪುಸ್ತಕದ ಬಿಡುಗಡೆನ ನೀನ್ ಮಾಡ್ತಿದ್ಯ? ಯಾರು ಕಾಣಿಸೋದು ಇಲ್ಲ. ಯಾಕೆ? ನನ್ ಮಾವಿನ ಕೈ ತಿಂದು ಅಲ್ಲೇನಂಗೆ ಮಕ್ಕಳ ಒಟ್ಟ ಹಾಳಾಗೈತಾ? ಆದ್ರೆ ನನ್ ನಾಟಕ ಮಾಡಿದ್ದು ಮಾವಿನ ಕೈ ತುಂಬಾ ಚೆನ್ನಾಗಿತ್ತು ನೋಡಿ. ಇಲ್ಲಿ ತಗೋ ಮಾಮ, ನೀವು ತಿಂದಿ ರುಚಿ ನೋಡಿ. ಹಾಗೆ ಎಲ್ರ ಮಕ್ಕಳನ್ನು ಕರೀರಿ ಮಾಮ. ಅಯ್ಯೋ ಹುಡುಗಿ, ಇವತ್ತು ಸ್ಕೂಲಿಗೆ ರಜೆ, ಗಾಂಧಿ ಜಯಂತಿ ಅಲ್ವಾ ಇವತ್ತು? ಗಾಂಧಿ ಜಯಂತಿ? ಹಾಗಂದ್ರೆ ಏನು? ನನಗೆ ಒಳಿತು. ಬಂಗ್ಲೆ ಹುಡುಗಿ, ನನ್ ತವ ಬರ್ಲಿಲ್ಲ ಆದ್ರೆ ಏನಂತೆ? ಈ ಮಾವಿನಕಾಯಿ ಮಾರೋ ಕಮಲಿ ಅವಳಿರೋ ಜಾಗಕ್ಕೆ ಹೋಗ್ಬಹುದು. ಅಕ್ಕ, ನಾನ್ ಬರ್ತೀವಿ. ಇದು ಉಲ್ಟಾ ಇದೆ, ಸರಿಯಾಗಿ ಹಿಡ್ಕೊ. ಇಲ್ಲಿ ನೋಡು, ಇದನ್ನ ಹೀಗೆ ಹೇಳಬೇಕು. ಅಣ್ಣವರೇ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೀವಿಬ್ರು ಈ ಸಮಾರಂಭಕ್ಕೆ ಬಂದು ನಮ್ ಗೌರವ ಹೆಚ್ಚಿಸಿದ್ರಿ. ಇದ್ರಲ್ಲಿ ಧನ್ಯವಾದ ಹೇಳೋದೇನಿದೆ? ಇದು ನಮ್ ಕರ್ತವ್ಯ ಅಲ್ವಾ? ಕಾರ್ಯಕ್ರಮ ತುಂಬಾ ಒಳ್ಳೆ ರೀತಿಲಿ ಮುಗೀತು, ಅದೇ ನಮಗ್ ಸಂತೋಷ. ನಾವ್ ಹೊರಡಕ್ ಮುಂಚೆ ನಿಮ್ಗೆ ಕೊಟ್ಟಿರೋ ಒಂದು ಮಾತನ್ನ ನೆನಪಿಸೋಕ್ ಇಷ್ಟಪಡ್ತೀನಿ. ಮಾತು? ಯಾವ ಮಾತು? ಜಡ್ ಸಾಹೇಬ್ರೇ, ನಾನು ನಿಮಗೆ ಕೊಟ್ಟ ಮಾತನ್ನ ನೆರವೇರಿಸಿದ್ದೀನಿ. ಚಕೋರಿನ ಆದಿತ್ಯನ ಜೊತೆಗೆ ಹುಬ್ಳಿ ಕಳಿಸ್ತೇ. ಆದಿತ್ಯ ಕೂಡ ನನಗೊಂದು ಮಾತು ಕೊಟ್ಟಿದ್ದ. ನಾವು ಹುಬ್ಳಿಗೆ ಬಂದಾಗ ನಾನು ಮತ್ತೆ ನಮ್ಮ ತೇಜಸ್ವಿನಿ ಅವರು ಹಿಂದಿರುಗುವಾಗ ಚಕೋರಿನ ಅಜ್ಜಂಪುರ ಕರ್ಕೊಂಡು ಹೋಗ್ಬೋದು ಅಂತ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇವಳನ್ನ ನಮ್ ಜೊತೆಲಿ ಕರ್ಕೊಂಡು ಹೋಗ್ತೀವಿ, ಯಾಕೆಂದ್ರೆ ಇವಳು ಇಲ್ಲಿ ಸುರಕ್ಷಿತವಾಗಿಲ್ಲ. ಅದೇನೋ ನಮ್ ಚಕೋರಿ ಅದೃಷ್ಟ ಚೆನ್ನಾಗಿತ್ತು. ಇಲ್ದಿದ್ರೆ ನಗರದ ವಾತಾವರಣದ ಬಗ್ಗೆ ನಿಮಗ್ ಗೊತ್ತು. ಇಷ್ಟು ಜನಜಂಗುಳಿ ಇರೋ ನಗರದಲ್ಲಿ ನಮ್ ಹುಡುಗಿಗೆ ಏನ್ ಬೇಕಾದ್ರೂ ಆಗ್ಬೋದಿತ್ತು. ಅವಳು ದಾರಿ ತಪ್ಪಿದ್ದಿದ್ರೆ, ಯಾರಾದ್ರೂ ಅವಳನ್ನ ಅಪಹರಿಸಿದ್ರೆ ನಮ್ ಹುಡುಗಿಗೆ ಏನ್ ಆಗ್ಬಿಡ್ತಿತ್ತೋ ಏನೋ. ಇವಳು ಇನ್ನು ಚಿಕ್ಕವಳು, ಮಕ್ಕಳು ಹಠ ಮಾಡ್ತಾನೆ ಇರ್ತಾರೆ, ಆದ್ರೆ ದೊಡ್ಡವ್ರು ತಮ್ಮ ಕರ್ತವ್ಯ ಮಾಡ್ಬೇಕು. ನಾವ್ ಇವಳನ್ನ ನೋಡ್ಕೋಬೇಕು. ನಮ್ ಚಕೋರಿ ಎಲ್ಲಿ ಕಳ್ದು ಹೋಗ್ಬಿಡ್ತಾಳೋ ಅನ್ನೋ ಭಯದಿಂದ ನಾವು ಇವಳನ್ನ ಬಂಗ್ಲೆಯಿಂದ ಹೊರಗೋಗಕ್ಕೂ ಬಿಡಲ್ಲ.